ಅವಸರವೇ ಅಪಘಾತಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇಬ್ಬರ ಜಗಳ ಈಸಬೇಕು ಇದ್ದು ಜಯಿಸಬೇಕು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ ಋಷಿಗಳೆಲ್ಲ ದೇವತೆಗಳಲ್ಲ ಎರಕ ಬಂಗಾರ ಏಣಿ ಏರಿದವನು ಕೆಳಗೆ ಇಳಿಯಲೇಬೇಕು ಐಕತೆಯೇ ಬಾಳಿನ ಸಂಪತ್ತು ಒಬ್ಬರಿಗಿಂತ ಇಬ್ಬರು ಲೇಸು ಓದು ಒಕ್ಕಾಲು ಮುಕ್ಕಾಲು ಔಷಧವೇ ನಮ್ಮ ಶಾಲೆ ಎಂತ ಚಂದ ನಿಮಿಷ ಖಡ್ಗಕ್ಕಿಂತ ಗಾಳಿ ಬಂದ ಕಡೆ ತುರಿಕೊಳ್ಳಬೇಕು ಗಂಟೆಯೊಳಗೆ ನಾಲಿಗೆ ಇಲ್ಲದಿದ್ದರೆ ಶಬ್ದ ಬಂದಿದೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತದೆ ಛತ್ರಿ ಹಿಡಿದ್ರೆ ಚಳಿ ಬಿಟ್ಟಿದೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಯ ಪೆಟ್ಟು ಜನ ಜನ ಕಾಂಚಣೆಂದರೆ ಹೆಣ ಬಾಯಿ ಬಿಡುತ್ತದೆ ಜ್ಞಾನದ ಬಲದಿಂದ ಅಜ್ಞಾನದ ಚೇಡು ನೋಡಯ್ಯ ಟಗರು ಕೊಬ್ಬಿದಂತೆಲ್ಲ ಕಟುಕನಿಗೆ ಲಾಭ ಎಲ್ಲ ನಿಧಿ ಇರುವುದಿಲ್ಲ ಡಂಗೂರ ಸಾರ್ದಿದ್ರೆ ಮಾರಿ ಜಾತ್ರೆ ನಡೆಯದು ಡಬ್ಬ ಡಬ್ಬ ಹೃದಯ ಹೊಡೆದುಕೊಳ್ಳುವ ತನಕ ನಮ್ಮ ಆಟ ನಣಕ್ಕೆ ಸಿಂಹ ಯಾವ ಲೆಕ್ಕ ತಾಳಿದವನು ಬಾಳಿಯನು ಠ ಹೊಳೆಯುವುದಲ್ಲ ಚಿನ್ನವಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಧನಬಲಕ್ಕಿಂತ ಜನಬಲ ಮೇಲು वाला डोंको ಗುರುಜಿ ಬೇರೆ ವಸ್ತುವಿನಿಂದ ಸಿಕ್ಕಿದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಹಿತ್ತಲ್ಲ ಗಿಡ ಮದ್ದಲ್ಲ ಹಳ್ಳಕ್ಕೆ ಬಿದ್ದರೆ ಆಳಿ ಆಳಿಗೊಂದು ಕಲ್ಲು ಗಾದೆಗಳು ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ನೀನು ಕಲಿಯೋಕೆ ನಾನು ಈ ವರ್ಷದಲ್ಲೇ ಸ್ಟಾರ್ಟ್ ಮಾಡಿರೋದು ಕಲಿಯೋಕೆ ನನಗೆ ಒಂದನೇ ಕ್ಲಾಸ್ ಇಂದಾನೆ ಗಾದೆ ಮಾತೆಲ್ಲ ಬರ್ತಿದ್ವು ನಾನು ಅಲ್ಲಿಂದ ಬ್ಯಾರೆ ಕಾರ್ಮೆಂಟ್ ಇಂದ ಬಂದಾಗ ನನಗೆ ಬರ್ತಾ ಇದ್ದಿದ್ದಿಲ್ಲ ನಮಗೆ ಮುತ್ಗಿ ಮಾಸ್ಟ್ ಮುತ್ಗ ಇರೋದ್ರಿಂದ ಎಲ್ಲ ಕಳ್ಸಿದಾರೆ ಆದ್ಮೇಲೆ ಮಾಸ್ಟ್ರು ಇರೋದ್ರಿಂದ ಎಲ್ಲರೂ ಕೂಡ ಗಾದೆ ಹೇಳ್ತಾರ ಅಥವಾ ಇಲ್ಲಿ ಗಾದೆ ಹೇಳೋದ ಎಲ್ಲರೂ ಕೂಡ ಹೇಳ್ತಾರೆ ಈಗ ಶಿಕ್ಷಣ ಸಚಿವರೇ ಕೂಡ ನಿಂದು ವಿಡಿಯೋ ನೋಡಿ ಅವರು ಕೂಡ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿರೋದು ಈ ತರ ಚೆನ್ನಾಗಿ ಕಲಿತಾ ಇದಾರೆ ಹುಡುಗರು ಕನ್ನಡ ಶಾಲೆಯಲ್ಲಿ ಅಂತ ಏನು ಅನಿಸ್ತಿದೆ ನಿಮ್ಗೆ ನನಗೆ ಖುಷಿ ಅನಿಸ್ತತೆ ತುಂಬಾ ಹೆಮ್ಮೆ ಅನಿಸ್ತತೆ ಅದ್ಮೇಲೆ ಚೆನ್ನಾಗಿ ಓದಿಸ್ತಿದ್ದಾರೆ ಚೆನ್ನಾಗಿ ಬರೆಸ್ತಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿಸ್ತಿದ್ದಾರೆ ಶನಿವಾರ ಶನಿವಾರ ಯೋಗಾಸನ ಓಕೆ ಇದು ಮಕ್ಕಳ ಒಂದು ಕಲಿಕೆ ಆದ್ರೆ ಇನ್ನು ಶಿಕ್ಷಕರು ಕೂಡ ಜೊತೆ ಅವರು ಯಾವ ರೀತಿ ಮಕ್ಕಳಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಯಾವ ರೀತಿಯಾಗಿ ಅವ್ರಿಗೆ ಕನ್ನಡವನ್ನ ಕಲಿಸ್ತಾರೆ ಅವ್ರನ್ನೇ ಕೇಳೋಣ ಮೇಡಮ್ ಯಾವ ರೀತಿಯಾಗಿ ನೀವು ಕನ್ನಡವನ್ನ ಕಲಿಸ್ತಿದಿರ ಹಾಗೆ ಮಕ್ಕಳು ಕೂಡ ವಿಭಿನ್ನವಾಗಿ ಕಲಿತಾ ಇದಾರೆ ಹೇಗೆ ಏನಂದ್ರೆ ನಮ್ಮಲ್ಲಿ ಪ್ರಪ್ರಥಮವಾಗಿ ಒಂದೇ ತರಗತಿಗೆ ಬಂದಂತ ಮಕ್ಕಳಿಗೆ ಅವ್ರಿಗೆ ಇನ್ನು ಬನ್ರಿ ಹೋಗ್ರಿ ಅನ್ ಕುತ್ಕೊಳ್ರಿ ಅಂತ ಕೂಡ ಅವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಫಸ್ಟ್ ಅವರ ಭಾಷೆಯನ್ನ ಕಲ್ತು ಹೇಳ್ಕೊಡ್ತಾ ಮತ್ತೆ ಮಾಡ್ತೀವಿ ಅಂದ್ರೆ ಬರಹಪೂರ್ವ ಚಟುವಟಿಕೆಗಳನ್ನ ಮಾಡ್ತೇವೆ ಪ್ರಾರಂಭದಲ್ಲಿ ಬರ್ತಿದ್ದಂಗೆ ನಾವು ಅವರಿಗೆ ಏನು ಬರೆಯೋದಿಕ್ಕೆ ಹೋಮ್ ಅಂತರ ಏನು ಕೊಡೋದಿಲ್ಲ ಮೊದಲು ಮಕ್ಕಳಿಗೆ ಆಟ ಆಡಿಸೋದು ಮತ್ತೆ ಕತೆ ಹೇಳಿಸುವಂಥದ್ದು ಡ್ಯಾನ್ಸ್ ಮಾಡಿಸುವಂತದ್ದು ಅದನ್ನೆಲ್ಲ ಮಾಡಿ ಏನು ಮಾಡ್ತೀವಿ